ಹಾಯ್ ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಂಡೇ ಮಧ್ಯಾಹ್ನ 12:30 ಆಗೈತೆ ನೋಡಿರಿ. ಮಾರ್ನಿಂಗ್ ಕೆಲಸ ಎಲ್ಲ ಮುಗಿದಿತ್ತು, ಜಸ್ಟ್ ಕ್ಲೀನಿಂಗ್ ಕೆಲಸ ಶುರುವಾಗಿತ್ತು. ಹಾಲ್ದು ಸ್ವಲ್ಪ ಕ್ಲೀನ್ ಮಾಡಕ್ಕತ್ತಿದ್ನಿ. ನನಗೆ ಏನಪ್ಪ ಅಂದ್ರೆ ಹಾಲ್ ಫುಲ್ ಕ್ಲೀನ್ ಇದ್ರೆ ನಮ್ಮ ಮನಸ್ಸಿಗೆ ಖುಷಿ. ಕೂತ್ಕೊಂಡಾಗೆಲ್ಲ ಟೀಪಾಯಿ ಗಲೀಜ್ ಆಗಿರೋದು, ಅಲ್ಲಿ ಇಲ್ಲಿ ಏನಾದರೂ ಬಿದ್ದಿದ್ರೆ ಒಂಥರ ಅಷ್ಟು ನನಗೆ ಮನಸ್ಸಿಗೆ ಸಮಾಧಾನ ಅನಿಸೋದಿಲ್ಲ. ಜೊತೆಗೆ ಮಂಜು ಕೂಡ ನಿನ್ನೆ ಹೋದ್ಲು. ಶುಕ್ರವಾರ ನಾವು ಬೇಲೂರು ಹಳೆಬೀಡು ಹೋಗಿದ್ವಿ. ಶನಿವಾರ ಬೆಳಗ್ಗೆ 6 ಗಂಟೆಗೆ ಬೆಂಗಳೂರಿಗೆ ಹೋದ್ಲು. ಮತ್ತು ಭಾಳ ಜನ ಕಮೆಂಟ್ಸ್ ಬಾಕ್ಸ್ ಒಳಗೆ ಕೇಳತ್ತಿದ್ರಿ ಏನು ಮಾಡ್ತಾಳೆ ಮಂಜು ಅಂಥೇಳಿ. ಆಕೆ ಸಾಫ್ಟ್ವೇರ್ ಇಂಜಿನಿಯರ್ ಅದಾಳು. ನಮ್ಮ ಮನೆಯವ್ರ ಅಣ್ಣನ ಮಗಳು, ಅವ್ರ ಫುಲ್ ಫ್ಯಾಮಿಲಿ ಎಲ್ಲ ಬೆಂಗಳೂರೊಳಗೆ ಅದಾರು. ಯಾವಾಗಲಾದರೂ ಅವರು ಬರ್ತಿರ್ತಾರೆ, ನಾವು ಹೋಗ್ತಿರ್ತೇವೆ. ಹಂಗೆ ಇವತ್ತು ಸ್ಪೆಷಲ್ ಗೆಸ್ಟ್ ಬರೋರು ಅದಾರೆ ರೀ. ನನಗೆ ಫ್ರೆಂಡ್ಸ್ ಭಾಳ ಜನ ಬರ್ತಿರ್ತಾರೆ, ಹೋಗ್ತಿರ್ತಾರೆ. ಸ್ವಲ್ಪ ನಾನು ನನ್ನನ್ನು ಬ್ಯುಸಿ ಇಟ್ಕೊಳಕ್ಕೆ ಟ್ರೈ ಮಾಡ್ತೇನೆ. ನನಗೆ ಸುಮ್ಮನೆ ಕೂತ್ಕೊಳ್ಳೋದು ಅಂದ್ರೆ ನನಗೆ ಆಗಿ ಬರೋಂಗಿಲ್ಲ. ಒಂದು ಕೆಲಸ ಮಾಡ್ತಿರ್ಬೇಕು, ಇಲ್ಲ ಅಂದ್ರೆ ಏನೋ ಒಂದು ಯೂಟ್ಯೂಬ್ ವೀಡಿಯೋಸ್ ಮಾಡ್ತಿರ್ಬೇಕು, ಇಲ್ಲ ಫ್ರೆಂಡ್ಸ್ ಜೊತೆ ಏನೋ ಒಂದು ಮಾತಾಡ್ತಿರ್ಬೇಕು, ಏನೋ ಒಂದು ಆ್ಯಕ್ಟಿವ್ ಆಗಿರ್ಬೇಕು. ನನಗೆ ಸುಮ್ಮನೆ ಖಾಲಿ ಕೂತ್ಕೊಳ್ಳೋದು, ಟೈಮ್ ವೇಸ್ಟ್ ಮಾಡೋದಂತೂ ನನಗೆ ಆಗಿ ಬರೋಂಗಿಲ್ಲ. ಹಾಗೆ ಯಾರಾದರೂ ಬರ್ತಾರಂದ್ರೆ ಇನ್ನೂ ಖುಷಿ ಅನ್ನಿಸ್ತತ್ರಿ. ಇರೋ ಕ್ಲೀನ್ಗಿಂತ ನಾವು ಇನ್ನೂ ಮನೇನ ಕ್ಲೀನ್ ಇಡೋಕ್ಕೆ ಇಷ್ಟಪಡ್ತೇವೆ. ಸೊ ಫ್ರೆಂಡ್ಸ್ ನೋಡ್ರಿ, ಈಗ ಅಡುಗೆ ತಯಾರಿ ಮಾಡಬೇಕು. ಜೊತೆಗೆ ಏನಪ್ಪ ಅಂದ್ರೆ ನಾನು ಡೈಲಿ ಯೂಸ್ಗೆ ಒಂದು ದೊಡ್ಡ ಮುಗ್ಬಟ್ ಹಾಕ್ಕೋತಿದ್ನಿ ಯಾವಾಗಲೂ. ಈಗೀಗ ರೀಸೆಂಟಾಗಿ ತೊಗೊಂಡಿದ್ದೆ ಒಂದು 2-3 ತಿಂಗಳ ಹಿಂದೆ. ಅದು ಯಾಕೋ ನನಗೆ ಸ್ವಲ್ಪ ಓವರ್ ದೊಡ್ಡದು ಅನ್ಸಕ್ಕೆ ಶುರುವಾಯಿತು. ಜೊತೆಗೆ ಮುಖ ಮೊದಲ ನನ್ನೊಂದು ಸ್ವಲ್ಪ ಅಗಲ ಜಾಸ್ತಿ, ಮುಖನೂ ಒಂದು ಸ್ವಲ್ಪ ದೊಡ್ಡ ದೊಡ್ಡದು ಒಂಥರ ತುಂಬ ಎದ್ದು ಕಾಣಿಸೋದತ್ತೆ ಅನ್ನೋ ಥರ ಅನ್ಸಕ್ಕಿತ್ತು. ಸೊ ಹಾಗಾಗಿ ಮುಗ್ಬಟ್ ಚೇಂಜ್ ಮಾಡಿದ್ನಿ. ಇದಕ್ಕೆ ಒಂದು 15 ನಿಮಿಷ ತೊಗೊಂಡು ನೋಡಿರಿ ಚೇಂಜ್ ಮಾಡೋಕ್ಕನ. ಸಿಂಗಲ್ ಸ್ಟೋನ್ಗಿತ್ತು, ಇದನ್ನ ಹಾಕ್ಕೊಂಡು ಯಾವಾಗಾದರೂ ಮದುವೆ ಫಂಕ್ಷನ್ನು ಇಲ್ಲಾಂದ್ರೆ ಊರಿಗೆ ಹೋಗ್ಬೇಕಾದ್ರೆ ಚೇಂಜ್ ಮಾಡಿದ್ರಾಯ್ತು ಅಂತ ಸಿಂಗಲ್ ಸ್ಟೋನ್ ಹಾಕ್ಕೊಂಡಿದ್ದೀನಿ. ಭಾಳ ಆಸೆಪಟ್ಟು ತೊಗೊಂಡಿದ್ದೆ ಅದ ಡಿಸೈನ್ ಬೇಕಂತ. ಯಾಕೋ ಹಾಕ್ಕೊಂಡಾಗಿಂದ ಒಂಥರ ಮುಖ ದೊಡ್ಡದು ಅನ್ಸೋದತ್ತೇನೋ ಅಂತ ಅನ್ಸಕತ್ತಿತ್ತು. ಇವತ್ತು ತೆಗೆದ್ದೆ ನೋಡಿರಿ, ಡಿಸೈನ್ ಚೆಂದಿತ್ತು. ಆದ್ರೆ ನನಗೆ ಯಾಕೋ ಒಂಥರ ಇನ್ನೂ ಮುಖ ದೊಡ್ಡದಾಗಿ ಅನ್ಸಕತ್ತೇನೋ ಅನ್ನೋ ಥರ ಫೀಲಿಂಗ್ ಅನ್ಸಕತ್ತಿತ್ತು. ಮತ್ತು ಯಾವಾಗಲಾದರೂ ಹಾಕ್ಕೋಬೇಕನ್ಸಿದ್ರೆ ಚೇಂಜ್ ಮಾಡ್ತೇನೆ. ಹಳೆ ಮುಗ್ಬಟ್ಟು ನೋಡ್ರಿ, ಇದು ನಾನು ಮದುವೆಗಿಂತ ಮುಂಚೆ ತೊಗೊಂಡಿರೋ ಮುಗ್ಬಟ್ಟು. ಇನ್ನೂ ಅಷ್ಟು ಸ್ಟೋನ್ ಬ್ರೈಟಾಗೈತಿ, ಅಷ್ಟೇ ಶೈನಿಂಗ್ ಆಗೈತಿ. ಜೊತೆಗೆ ಅಡುಗೆ ಕೂಡ ಮಾಡಬೇಕು. ಅಡುಗೆ ಪ್ಲ್ಯಾನಿಂಗ್ ಅಂತೂ ಐತಿ, ಇನ್ನೇನು ಮಾಡಬೇಕಂತ. ತರಕಾರಿ ಎಲ್ಲ ನಮ್ಮ ಮನೆಯವ್ರಿಗೆ ತೊಗೊಂಡು ಬಾ ಅಂತ ಹೇಳೇನಿ. ಮೇನ್ ಏನಂದ್ರೆ ಬದನೆಕಾಯಿ ಎಣ್ಣೆಗಾಯಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಬದನೆಕಾಯಿ ಒಂದಿರಲಿಲ್ಲ. ಜೊತೆಗೆ ನಾನು ಸ್ವೀಟ್ ಏನು ಮಾಡತ್ತಿಲ್ಲ, ನಮ್ಮ ಮನೆಯವ್ರಿಗೇನೆ ಸ್ವೀಟ್ ಹೊರಗಡೆನೇ ತೊಗೊಂಡು ಬಂದೀನಿ. ಫೇಣಿ ಅಂತ ಸಿಗ್ತೈತಿ ಕಡೆ, ಸ್ವೀಟು ಹಾಲೊಳಗೆ ಹಾಕ್ಕೊಂಡು ತಿನ್ನೋದು. ಸೊ ಅದನ್ನು ಮತ್ತು ಅಕ್ಕಿ ಹಿಟ್ಟು, ಅಕ್ಕಿ ರೊಟ್ಟಿಗೆ ಅಕ್ಕಿ ಇಡಬೇಕಾಗಿತ್ತು. ಜೋಳದ ರೊಟ್ಟಿ ಮಾಡಂತ ಹೇಳಿದರು ರಜನಿ ಬರತ್ತಾರ ನಮ್ಮ ಮನೆಗೆ ಇವತ್ತು. ಜೋಳದ ರೊಟ್ಟಿ ಮಾಡಬೇಕು ಅಂದ್ರೆ ಊರಿಂದ ತಂದಿರೋ ಹಿಟ್ಟಲೇ ಆದರೆ ನನಗೆ ರೊಟ್ಟಿ ಚಲೋ ಅನಿಸ್ತಾವೆ. ಇಲ್ಲಿ ತೊಗೊಂಡಿರೋ ಹಿಟ್ಟಿಂದ ಮಾಡಿದ್ರೆ ಅಷ್ಟು ನನಗೆ ಯಾಕೋ ರೊಟ್ಟಿ ಪರ್ಫೆಕ್ಟ್ ಅನ್ಸಂಗಿಲ್ಲ, ಅಷ್ಟು ರುಚಿ ಅನ್ಸಂಗಿಲ್ಲ. ಹಾಗಾಗಿ ಅಕ್ಕಿ ರೊಟ್ಟಿ ಮಾಡ್ಬೇಕು ಅಂದ್ಕೊಂಡಿನಿ ಈ ಕಡೆ ಸ್ಟೈಲ್ ಒಳಗೆ. ಬದನೆಕಾಯಿ ಎಣ್ಣೆಗಾಯಿ ನಮ್ಮ ಸ್ಟೈಲ್ ಒಳಗೆ. ಮತ್ತು ಅನ್ನ ಸಾಂಬಾರು ಜೊತೆಗೆ ಸ್ವೀಟು ಇವತ್ತಿನ ಮೆನು. ಹಂಗೆ ಇವತ್ತು ಅಡುಗೆ ಶುರು ಮಾಡೋಕ್ಕಿಂತ ಮುಂಚೆ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟೇನೆ. ಮತ್ತು ಅಲ್ಲಲ್ಲೇ ಇದ್ಬಿಟ್ರೆ ಅಡುಗೆ ಮಾಡುವಾಗ ಅಷ್ಟು ಇಂಟ್ರೆಸ್ಟ್ ಬರೋಂಗಿಲ್ಲ. ಆ ಕಡೆ ಈ ಕಡೆ ತೆಗೆದಿಡೋದು, ಈ ಕಡೆ ಆ ಕಡೆ ತೆಗೆದಿಡೋದ್ರೊಳಗೆ ಒಂಥರ ಟೈಮ್ ಹೋಗ್ಬಿಡ್ತತಿ. ಸೊ ಹಾಗಾಗಿ ಜಳಕ ಮಾಡೋದಕ್ಕಿಂತ ಮುಂಚೆ ಫುಲ್ ಕಿಚನ್ ಎಲ್ಲ ಕ್ಲೀನ್ ಮಾಡಿಟ್ಟೇನೆ. ಈಗ ಅಡುಗೆ ಶುರು ಮಾಡಬೇಕು. ರಜನಿ ಕೂಡ ಬರ್ತೇನೆ ಅಂದರೆ ಈಗ ನನಗೆ ಹೆಲ್ಪ್ ಮಾಡೋಕ್ಕೆ. ಸ್ವಲ್ಪ ಅವ್ರದ್ದು ಊಟನ ಲೇಟು, ಮಧ್ಯಾಹ್ನ ಡೈಲಿ 2-3 ಗಂಟೆ ಆ ಥರ ಅವ್ರು ಮಾಡೋದು. ನಮ್ಮದು ಹೆಚ್ಚು ಕಮ್ಮಿ 2 ಗಂಟೆಗೆ ಊಟ ಆಗಿರ್ತತಿ. ಇನ್ನೂ ಅಡುಗೆನೂ ಶುರು ಮಾಡಿಲ್ಲ. ಮೋಸ್ಟ್ಲಿ 1.5 ಗಂಟೆ 2 ಕಾಲ ಆ ಥರ ಆಗೇ ಆಗ್ತೈತಿ ಈಗ ಶುರು ಮಾಡಿದ್ರು ಅಡುಗೆ. ಸೊ ಬರ್ರಿ, ಇವತ್ತಿನ ವ್ಲಾಗ್ನ ಶುರು ಮಾಡ್ತೀನಿ. ಹೆಂಗಿರ್ತತಿ ಏನು ಅಂತ ನೋಡೋಣ. ಈಗ ಬದನೆಕಾಯಿ ಎಣ್ಗಾಯಿ ಮಾಡೋಕೆ 2 ದೊಡ್ಡ ಚಮಚದಷ್ಟು ಎಣ್ಣೆ ಸೇರಿಸ್ಕೊಳಕತ್ತತಿ. ನಾನು ಮಾಡಕತ್ತಿರೋದು 1 ಕೆಜಿಯಷ್ಟು ಬದನೆಕಾಯಿ ಎಣ್ಗಾಯಿ, ಆದ್ದರಿಂದ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು. ಈಗ 2 ಚಮಚದಷ್ಟು ಜೀರಿಗೆ ಸೇರಿಸ್ಕೊಳತ್ತತ್ರಿ. ಅದಾದಮೇಲೆ 6 ಮೀಡಿಯಂ ಸೈಜ್ ಉಳ್ಳಾಗಡ್ಡಿನ ಸ್ವಲ್ಪ ದೊಡ್ಡ ಸೈಜ್ ಒಳಗೆ ಕಟ್ ಮಾಡಿಟ್ಕೊಂಡಿತ್ತು. 2 ಎಸಳು ಕರಿಬೇವು, 1 ಇಂಚಷ್ಟು ಶುಂಠಿ, 2 ಗಡ್ಡಿ ಬೆಳ್ಳುಳ್ಳಿ ಸಿಪ್ಪೆ ಸುಲ್ದು ಇಟ್ಕೊಂಡಿತ್ತು. ಈಗ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಎಣ್ಣೆಗೆ ಸೇರಿಸ್ಕೊಳತ್ತತಿ. ಈಗ ನೋಡಿರಿ, ಎಲ್ಲ ಇಂಗ್ರೀಡಿಯೆಂಟ್ಸ್ನು ಪೂರ್ತಿಯಾಗಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ 2 ನಿಮಿಷ ಮೀಡಿಯಂ ಉರಿ ಒಳಗೆ ಫ್ರೈ ಮಾಡ್ಕೊಂಡ್ರೆ ಸಾಕು. ನಾವು ಪಲ್ಯಕ್ಕೆ ಒಗ್ಗರಣೆ ಹಾಕಿದಾಗ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋತೇವಲ್ರಿ, ಅಷ್ಟೊಂದೇನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈಗ 1 ಚಮಚದಷ್ಟು ಅರಿಶಿನ ಹಾಕಿ 1 ರೌಂಡ್ ಚಂದಾಗೆ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡಬೇಕು. ನಿಮ್ಗೆ ಮಸಾಲೆ ಇನ್ನೂ ಜಾಸ್ತಿ ಬೇಕಪ್ಪ ಅಂದ್ರೆ ಇನ್ನೊಂದೆರಡು ಉಳ್ಳಾಗಡ್ಡಿನ ಸೇರಿಸ್ಕೋಬೋದು.
ಗ್ರೇವಿ ಜಾಸ್ತಿ ಬೇಕು ಅಂದ್ರೆ, ಬೇಡಪ್ಪ ಅಂದ್ರೆ ಒಂದೆರಡು ಉಳ್ಳಾಗಡ್ಡಿ ಕಡಿಮೆನೂ ಹಾಕ್ಕೋಬೋದು. ಈಗ 2 ಚಮಚದಷ್ಟು ಸಕ್ಕರೆ ಸೇರಿಸ್ಕೊಡತ್ತಿ, ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳತ್ತತಿ. ಈ ರೀತಿ ಇದೇ ಮೆಥಡ್ ಒಳಗೆ ನಮ್ಮ ಅವ್ವ ಮಾಡ್ತಿದ್ಲು, ಸೊ ಹಾಗಾಗಿ ನಾನು ಕೂಡ ಇದೇ ರೀತಿ ಮಾಡ್ತಿರ್ತೇನೆ ಹೆಚ್ಚಾಗಿ. ಈಗ ಮಸಾಲೆ ಖಾರನ ಸೇರಿಸ್ಕೊಳತ್ತತಿ ಖಾರಕ್ಕೆ ಅನುಗುಣವಾಗಿ. ಬದನೆಕಾಯಿ ಏನಾಗಿ ಖಾರ ಖಾರವಾಗಿರಲಿ ಅಂಥೇಳಿ ಸ್ವಲ್ಪ ಮಸಾಲೆ ಖಾರನ ನಾನು ಜಾಸ್ತಿನೇ ಹಾಕ್ಕೊಂಡೇನಿ. ಈಗ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹಸಿ ಖಾರ ಹಾಕಿನೂ ಮಾಡ್ತಾರೆ ರೀ, ನಿಮ್ಗೆ ಬೇಕು ಅಂದ್ರೆ ಹಸಿ ಖಾರ ಹಾಕಿನೂ ಮಾಡ್ಕೋಬೋದು. ಅಂದ್ರೆ ಹಸಿಮೆಣ್ಸಿನ್ಕಾಯಿ ಹಾಕಿ ಸ್ವಲ್ಪ ಧನಿಯಾ ಪುಡಿ ಆಮೇಲೆ ಗರಂ ಮಸಾಲ ಹಾಕಿದ್ರೆ ಅದು ಕೂಡ ಒಂಥರ ಟೇಸ್ಟ್ ಬರ್ತೈತಿ. ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೊಂಡಾದಮೇಲೆ ಹುಣಸೆ ಹುಳಿನ ಸೇರಿಸ್ಕೊಳತ್ತೀನಿ. ನಾನು ಮಸಾಲೆ ತುಂಬಿ ಮಾಡತ್ತಿಲ್ಲ, ಹಾಗಾಗಿ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಕೊಂಡೇನಿ ಹುಣಸೆ ಹಣ್ಣಿನ ನೀರು. ನೀವು ಮಸಾಲೆ ತುಂಬಿ ಮಾಡತ್ತೀರಿ ಅಂದರೆ ಇಷ್ಟೊಂದು ನೀರು ಹಾಕೋ ಅವಶ್ಯಕತೆ ಇಲ್ಲ, ಯಾಕಂದರೆ ಮಸಾಲೆ ಎಲ್ಲ ಸುರಕ್ಕೆ ಶುರು ಆಗ್ತೈತಿ ನಮ್ಮ ಮಸಾಲೆ ಬದನೆಕಾಯಿ ಒಳಗೆ ತುಂಬಿ ಮಾಡಿದಾಗ. ಸೊ ಈಗ ಒಂದು ರೌಂಡ್ ಚೆಂದಗೆ ಮಿಕ್ಸ್ ಮಾಡ್ಕೋಬೇಕು. ನೀವು ಸಕ್ಕರೆ ಬದಲು ಬೆಲ್ಲನೂ ಕೂಡ ಸೇರಿಸ್ಕೋಬೋದು. ನೋಡ್ರಿ ಈಗ ಒಗ್ಗರಣೆ ರೆಡಿ ಆಯಿತು ಬದನೆಕಾಯಿ. ಹಂಗ ಈಗ ಇದನ್ನು ಪೂರ್ತಿ ತಣ್ಣಗಾಗಕ್ಕೆ ಬಿಡಬೇಕು. ನೋಡ್ರಿ ಈಗ ತಣ್ಣಗಾಗೈತಿ. ಒಗ್ಗರಣೆನ ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇದನ್ನು ಪೂರ್ತಿ ನುಣ್ಣಗೆ ರುಬ್ಕೋಬಾರ್ದ್ರಿ, ತರಿತರಿಯಾಗಿ ರುಬ್ಕೋಬೇಕು. ಜಸ್ಟ್ ಒಂದು 2-3 ಸೆಕೆಂಡ್ ತಿರುಗಿಸಿದ್ರೆ ಸಾಕು, ಅರ್ಧಂಬರ್ಧ ಅದು ಗ್ರೈಂಡ್ ಆಗೈತೆ ನೋಡ್ರಿ. ಈ ರೀತಿ ಮಾಡ್ಕೋಬೇಕಾಗ್ತತಿ. ಬದನೆಕಾಯಿನ ನೋಡ್ರಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡೇನಿ ನಾನು. ಮಸಾಲೆ ಎಲ್ಲ ಚೆನ್ನಾಗಿ ಅಂಟ್ಕೋತತ್ತಂಥೇಳಿ ತುಂಬಿ ಮಾಡೋದಾದ್ರೆ ಒಂದು ಬದನೆಕಾಯಿ ಒಳಗೆ 4 ಸೈಡು ಸೀಳಿ ಮಸಾಲೆ ತುಂಬಿ ಮಾಡ್ಕೋಬೋದು. ಈಗ ಬದನೆಕಾಯಿನ ಯಾವ ಕಡಾಯಿ ಒಳಗೆ ಒಗ್ಗರಣೆ ಮಾಡಿತ್ತಲ್ರಿ ಅದಕ್ಕೆ ಕಡಾಯಿಗೆ ಹಾಕಿ 2 ನಿಮಿಷ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಡೈರೆಕ್ಟಾಗಿ ಮಸಾಲೆ ಹಾಕಿಬಿಟ್ರೆ ಬದನೆಕಾಯಿ ಮೇಲೆ ಬದನೆಕಾಯಿ ಒಂಥರ ಹಸಿ ಹಸಿ ಉಳ್ದಂಗೆ ಅನ್ನಿಸ್ತಾವೆ. ಸೊ ಹಾಗಾಗಿ ಒಂದು 2 ನಿಮಿಷ ಜೋರು ಉರಿ ಇಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ನೀವು ಬೇಕು ಅಂದರೆ ಸ್ವಲ್ಪ ಮೇಲೆ ಎಣ್ಣೆ ಹಾಕಿನೂ ಫ್ರೈ ಮಾಡ್ಕೋಬೋದು. ಈಗ ನೋಡಿರಿ ಮಸಾಲೆ ಏನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನಷ್ಟು ಬದನೆಕಾಯಿ ಮೇಲೆ ಹಾಕಿ ಚೆಂದಾಗೆ ಒಂದು ರೌಂಡ್ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ಬದನೆಕಾಯಿಗೆ ಚೆಂದಾಗಿ ಅಂಟ್ಕೋಬೇಕು ಅಲ್ಲಿವರೆಗೂ. ನೋಡಿರಿ ಎಷ್ಟು ಚಂದ ಕಲರ್ ಬಂದದ್ದು ನಿಮ್ಗೆ ಗೊತ್ತಾಗತ್ತಿರ್ಬೋದು. ನೀರನ್ನು ನೋಡ್ಕೊಂಡು ಸೇರಿಸ್ಕೋರಿ. ನಿಮ್ಗೆ ಗ್ರೇವಿ ಸ್ವಲ್ಪ ತೆಳ್ಳಗೆ ಇರಬೇಕು ಅಂದರೆ ನೀರು ಜಾಸ್ತಿ ಹಾಕ್ರಿ. ಸ್ವಲ್ಪ ಗಟ್ಟಿಯಾಗಿರ್ಬೇಕಪ್ಪ ಗ್ರೇವಿ ಅಂದರೆ ನೀರನ್ನು ಕಮ್ಮಿ ಸೇರಿಸ್ಕೋರಿ. ಆದರೆ ಬದನೆಕಾಯಿ ಕುದಿಯೋಕೆ ಮಾತ್ರ ನೀರು ಭಾಳ ಹತ್ತಂಗಿಲ್ಲ, ಸ್ವಲ್ಪ ನೀರನ್ನು ನೋಡಿಕೊಂಡು ಸೇರಿಸ್ಕೋಬೇಕಾಗ್ತತಿ. ಈಗ ಒಂದು ರೌಂಡ್ ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು. ನಮ್ಮ ಊರ ಕಡೆ ಸಿಗೋ ಥರ ಇಲ್ಲಿ ಮುಳ್ಳುಗಾಯಿ ಸಿಗಂಗಿಲ್ಲ, ನಾನು ನೋಡಿಲ್ಲ ಹೆಚ್ಚಾಗಿ. ಇಲ್ಲಿ ಸಿಗುವಂಥ ಬದನೆಕಾಯಿನ ನಾನು ಎಣ್ಗಾಯಿ ಮಾಡೇನಿ. ಒಂದು 8 ನಿಮಿಷ ಮೀಡಿಯಂ ಉರಿ ಒಳಗೆ ಚೆಂದಾಗೆ ಕುದಿಸ್ಕೊಂಡಾದ್ಮೇಲೆ ನೋಡ್ರಿ ಈಗ ಎಣ್ಗಾಯಿ ಯಾವ ರೀತಿ ಬಂದತ್ತೆ ಅಂತ ನೋಡೋನು. ಫುಲ್ ಕುದ್ದವು ಬದನೆಕಾಯಿ. ಕೆಲವೊಬ್ಬರು ಸ್ವಲ್ಪ ಗಟ್ಟಿ ಇರುವಾಗಲೇ ಎಣ್ಗಾಯಿನ ಇಷ್ಟಪಡ್ತಾರೆ, ಕೆಲವೊಬ್ರು ಜಾಸ್ತಿ ಕುದಿಸ್ಕೋತಾರು ಮೀಡಿಯಂ ಕುದಿಸ್ಕೋತಾರು, ನೋಡ್ಕೊಂಡು ನೀವು ಕುದಿಸ್ಕೋಬೋದು. ನನಗಂತೂ ಬದನೆಕಾಯಿ ಎಣ್ಗಾಯಿ ಅಂದರೆ ಸ್ವಲ್ಪ ಸಾಫ್ಟಾಗಿನೇ ಇರಬೇಕು. ನೋಡ್ರಿ ಎಷ್ಟು ಚೆಂದಾಗೈತೆ ಅಂಥೇಳಿ. ಇದಕ್ಕೆ ಬದನೆಕಾಯಿ ಎಣ್ಗಾಯಿ ಗ್ರೇವಿನೂ ಅನ್ಬೋದು, ನೀವು ತುಂಬಿ ಮಾಡಿಲ್ಲ ಹಾಗಾಗಿ. ಈಗ ಶೇಂಗಾನ ಹುರಿದನ್ನು ಮಿಕ್ಸಿ ಒಳಗೆ ಪೌಡ್ರ್ ಮಾಡಿ ಇಟ್ಕೊಂಡಿತ್ತು, ಅದನ್ನು ಸೇರಿಸ್ಕೊಳತ್ತತಿ. ಹುರಿದ ಪುಡಿ ಮಾಡಿ ಬದನೆಕಾಯಿ ಎಣ್ಗಾಯಿಗೆ ಹಾಕ್ಕೊಂಡ್ರೆ ಅಷ್ಟು ಟೇಸ್ಟ್ ಬರೋಂಗಿಲ್ಲ. ಹುರಿದನ್ನು ಪುಡಿ ಮಾಡಿ ಸೇರಿಸ್ಕೊಂಡ್ರೆ ಚಲೋ ಅಂಟ್ಕೋತತ್ರಿ ಪಲ್ಯಕ್ಕೆ. ಈಗ ನೆಕ್ಸ್ಟು ಗುರೆಳ್ಳು ಅಥವಾ ಉಚ್ಚೆಳ್ಳನ್ನು ಕೂಡ ಹುರಿದನ್ನು ಪುಡಿ ಮಾಡಿ ಅದನ್ನು ಕೂಡ ಒಂದು ಕಪ್ಪಷ್ಟು ಸೇರಿಸ್ಕೊಂಡತ್ತಿ. ಈಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಂಡು ಒಂದು ರೌಂಡ್ ಚೆಂದಾಗೆ ಮಿಕ್ಸ್ ಮಾಡ್ಕೊಂಬಿಟ್ರೆ ಬಿಸಿ ಬಿಸಿಯಾದ ಬದನೆಕಾಯಿ ಎಣ್ಗಾಯಿನೂ ಅನ್ಬೋದು, ಬದನೆಕಾಯಿ ಎಣ್ಗಾಯಿ ಗ್ರೇವಿನೂ ಅನ್ಬೋದು ನೀವು. ರೆಡಿ ಆದಂಗನ ಜೋಳದ ರೊಟ್ಟಿ, ಚಪಾತಿ, ಅಕ್ಕಿ ರೊಟ್ಟಿ, ಸಜ್ಜಿ ರೊಟ್ಟಿ ಎಲ್ಲದಕ್ಕೂ ಸೂಪರಾಗಿರುವಂಥ ಸೈಡ್ ಡಿಶ್ ಅಂತ ಹೇಳ್ಬೋದು, ಉತ್ತರ ಕರ್ನಾಟಕದ ಸ್ಪೆಷಲ್. ನೋಡ್ರಿ ಮಸಾಲೆ ಎಲ್ಲ ಜಾಸ್ತಿ ಹಾಕಿತ್ತಲ್ಲ ಉಳ್ಳಾಗಡ್ಡಿ, ಶೇಂಗಾದ ಪುಡಿ ಮತ್ತು ಉಚ್ಚಳ ಪುಡಿ ಎಲ್ಲ ಹಾಕಿರೋದ್ರಿಂದ ಗ್ರೇವಿ ಚಂದ ಬಂದತ್ತಿ. ಇಲ್ಲಾಂದ್ರೆ ಬರೀ ಬದನೆಕಾಯಿ ಅಷ್ಟ ಅನ್ನಿಸ್ತತಿ. ಕೆಲವೊಬ್ಬರು ಬದನೆಕಾಯಿ ತಿನ್ನಂಗಿಲ್ಲ, ಬರೀ ಗ್ರೇವಿ ಅಷ್ಟು ಇಷ್ಟಪಡ್ತಾರೆ. ಸೊ ನೋಡಿಕೊಂಡು ನೀವು ಗ್ರೇವಿನ ಜಾಸ್ತಿ ಅಥವಾ ಕಮ್ಮಿನೂ ಮಾಡ್ಕೋಬೋದು. ಈಗ ನೆಕ್ಸ್ಟ್ ಏನಪ್ಪ ಅಂದ್ರೆ ಅಕ್ಕಿ ರೊಟ್ಟಿಗೆ ನಾನು ಹಿಟ್ಟನ್ನು ಕೂಡ ಎಲ್ಲ ರೆಡಿ ಮಾಡಿ ಇಟ್ಕೊಂಡೇನಿ. ರಜನಿ ಮತ್ತು ಅವ್ರ ಹಸ್ಬೆಂಡು ಮಕ್ಕಳು ಎಲ್ಲರೂ ಬರತ್ತಿದ್ರು, 2 ಗಂಟೆ ಆದರೂ ಇನ್ನೂ ಬಂದಿರಲಿಲ್ಲ. ಆದರೆ ನಮ್ಮನೆಯೊಳಗೆ ನಾವೆಲ್ಲ 8:00 ಅಂದರೆ ನಾಷ್ಟ ಮಾಡಿಬಿಟ್ಟಿದ್ವಿ, ಫುಲ್ ಹಸುವಾಗಿತ್ತು ಎಲ್ರಿಗೂ. ಊಟ ಕೊಡು ಊಟ ಕೊಡೋಣ ಅಂತಿದ್ರು. ಸೊ ಅವ್ರು ಬರುವಷ್ಟೊತ್ತಿಗೆ ಶ್ರೇಯಸ್ಗೆ ಚಿಂಟುಗೆ ನಮ್ಮ ಮನೆಯವ್ರಿಗೆ ಕೊಟ್ಬಿಟ್ರಾಯಿತು ಅಂತ ಅಕ್ಕಿ ರೊಟ್ಟಿ ಮಾಡತ್ತಿದ್ನಿ. ಸಂಡೇ ಆಗಿದ್ದರಿಂದ ಯಾವಾಗಲಾದರೂ ನಾವು ಅವ್ರ ಮನೆಗೆ ಹೋಗ್ತಿರ್ತೇವೆ, ಅವರು ನಮ್ಮ ಮನೆಗೆ ಊಟಕ್ಕೆ ಬರ್ತಿರ್ತಾರೆ. ಹಿಂಗೆ ಇರಬೇಕ್ರಿ, ಬರೀ ನಾವೇ ಮಾಡೋದು ನಾವೇ ತಿನ್ನೋದು ಅಂದ್ರೆ ಅಷ್ಟು ಚಲೋ ಇರೋಂಗಿಲ್ಲ. ಫ್ರೆಂಡ್ಸ್ ಆಗಲಿ ರಿಲೇಟಿವ್ಸ್ ಆಗಲಿ ಈ ಥರ ಬರ್ತಾ ಹೋಗ್ತಾಯಿದ್ರೆ ಅದೊಂದು
ಒಳ್ಳೆ ಬಾಂಧವ್ಯ ಇರ್ತೈತೆ ಅಂತ ಹೇಳ್ಬೋದು. ಮತ್ತೀಗ ಅಕ್ಕಿ ರೊಟ್ಟಿ ಏನು ತಟ್ಟಾತೇನಲ್ರಿ, ಅದನ್ನು ಶೀಟ್ ಕೂಡ ನನಗೆ ರಜಿನ ಕೊಟ್ಟಿದ್ದರು, ಹೋಳಿಗೆ ಶೀಟ್ ಅಂಥೇಳಿ. ನಾನು ಮಾರ್ಕೆಟ್ ಒಳಗೆಲ್ಲ ಹುಡ್ಕಾಡಿದ್ದು, ನನಗೆ ಸಿಕ್ಕಿರಲಿಲ್ಲ. ಆಮೇಲೆ ಅವ್ರ ಹತ್ರ ಒಂದು ಎಕ್ಸ್ಟ್ರಾ ಇತ್ತು, ಇದನ್ನು ಯೂಸ್ ಮಾಡಿರಿ ಅಂದಿದ್ದರು. ಭಾಳ ಚಲೋ ಬಂದತ್ರಿ, ಎಷ್ಟು ತೆಳ್ಳಗೆ ಇರಲಿ ರೊಟ್ಟಿ ಆರಾಮಾಗಿ ಹೇಳ್ತತಿ. ನೋಡ್ರಿ ಅಕ್ಕಿ ರೊಟ್ಟಿನ ತೆಳ್ಳಗೆ ತಟ್ಕೊಳತೀನಿ. ನಾನು ಅಕ್ಕಿ ಹಿಟ್ಟಿಗೆ ಸಬ್ಬಸ್ಗೆ ಸೊಪ್ಪು, ಉಳ್ಳಾಗಡ್ಡಿ, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ, ಜೀರಿಗೆ, ಸ್ವಲ್ಪ ಕ್ಯಾರೆಟ್ ತುರಿ ಎಲ್ಲ ಸೇರಿಸಿದ್ನಿ. ಆಮೇಲೆ ಬಿಸಿನೀರಿಂದ ಕಲಿಸ್ಕೊಂಡಿದ್ನಿ ನಾನು ಇದನ್ನು. ನೆನೆಸಿಡೋ ಅವಶ್ಯಕತೆ ಇರೋಂಗಿಲ್ಲ ರೀ ಅಕ್ಕಿ ಹಿಟ್ಟನ್ನು ಅಕ್ಕಿ ರೊಟ್ಟಿಗೆ. ಸೊ ಅವಾಗಿಂದ ಅವಾಗ ಬಡಿಬೇಕು. ಸ್ವಲ್ಪ ಲೈಟಾಗಿ ನಾನು ಈ ಥರ ಹೋಲ್ ಮಾಡತ್ತಿದ್ದೀನಿ, ಚೆಂದಾಗಿ ಅಕ್ಕಿ ರೊಟ್ಟಿ ಬೇಯ್ತೈತೆ ಅಂಥೇಳಿ. ಆಲ್ರೆಡಿ ಸಾಂಬಾರು ಮತ್ತು ಅನ್ನ ರೆಡಿ ಆಗೈತಿ, ಲಾಸ್ಟಿಗೆ ಅಕ್ಕಿ ರೊಟ್ಟಿ ಮಾಡೋದು ಇಟ್ಕೊಂಡಿದ್ದೀನಿ. ಏನಿಲ್ಲ, ಈ ಥರ ಶೀಟನ್ನು ಉಲ್ಟಾ ಮಾಡಿ ಹಾಕಿಬಿಡೋದು, ಒಂದು 10 ಸೆಕೆಂಡ್ ಬಿಟ್ಬಿಟ್ರೆ ಶೀಟು ಬಿಟ್ಬಿಡ್ತೈತಿ. ನನಗಂತೂ ಭಾಳ ಯೂಸ್ ಆಗೈತೆ ಅಂತ ಹೇಳ್ಬೋದು ರೀ, ಹೋಳಿಗೆ ಮಾಡುವಾಗಲಿ ಈ ಥರ ಅಕ್ಕಿ ರೊಟ್ಟಿ ತಾಲಿಪಟ್ಟಿ ಮಾಡುವಾಗ. ಮುಂಚೆ ಎಲ್ಲ ಒಂದು ಚೂರು ಹಿಟ್ ಮೆತ್ತಗಾದ್ರೂ ಈ ಥರ ತಾಲಿಪಟ್ಟಿ ಅಕ್ಕಿ ರೊಟ್ಟಿ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಸೊ ಭಾಳ ಯೂಸ್ ಆಗೈತೆ ಅಂತ ಹೇಳ್ತಿರ್ತೇನೆ ನಾನು ಯಾವಾಗಲೂ ರಜನಿಗೆ. ಎಣ್ಣೆ ಹಾಕಿ ಚೆನ್ನಾಗೆ ಬೇಯಿಸ್ಕೊಂಬಿಟ್ರೆ ಅಕ್ಕಿ ರೊಟ್ಟಿ ರೆಡಿ ಆದಂಗನ. ನಮ್ಮ ಕಡೆ ಎಲ್ಲ ಈ ಥರ ಅಕ್ಕಿ ರೊಟ್ಟಿ ಆಗಲಿ ಈ ಥರ ಕೆಲವೊಂದು ಅಡುಗೆಗಳಂತೂ ಗೊತ್ತೇ ಇಲ್ಲ. ನಾನು ಇಲ್ಲಿ ಬಂದ ಮೇಲೇ ಕಲಿತೀನಿ. ಈಗ ಯಾರ್ದಾದ್ರೂ ಫ್ರೆಂಡ್ ಮನೆಗೆ ಹೋದಾಗ, ಫಂಕ್ಷನ್ಗೆ ಹೋದಾಗ ಅವ್ರು ಟೇಸ್ಟ್ ಅನಿಸಿದ್ರೆ ಕೇಳಿಕೊಂಡು ಮಾಡ್ತಾ 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 ನಾನು ಅದರೊಳಗೆ ಇಂಪ್ರೂವ್ಮೆಂಟ್ ಭಾಳ ಮಾಡ್ಕೊಂಡೇನಿ. ಮೇನ್ ಏನಂದ್ರೆ ನನಗೆ ಅಕ್ಕಿ ರೊಟ್ಟಿ ಮಾಡೋಕ್ಕೆ ಬರ್ತಿರಲಿಲ್ಲರಿ. ನಮ್ಮ ಮನೆಯವ್ರು ಅಣ್ಣವ್ರು ನೀ ಏನೇ ಪ್ರಯತ್ನ ಮಾಡಿದ್ರು ನಿನಗೆ ಬರೋದೇ ಇಲ್ಲ ಅನ್ನೋರು. ಬರ್ತಾ ಬರ್ತಾ ನೋಡಿ ಟ್ರೈ ಮಾಡಿ ಕಲಿತೇನಿ. ಸೊ ಫೈನಲಾಗಿ ಅಕ್ಕಿ ರೊಟ್ಟಿ ರೆಡಿ ಆಗೈತಿ. ಹಂಗೆ ಬಿಸಿಬೇಳೆಬಾತು, ಈ ಟೊಮ್ಯಾಟೊ ಬಾತು, ವಾಂಗಿ ಬಾತು ಇಂಥವಂತೂ ನಮ್ಮ ಕಡೆ ಏನೂ ಗೊತ್ತೇ ಇಲ್ಲ. ನಾನು ಇಲ್ಲಿ ಬಂದ ಮೇಲೇ ಕಲಿತೇನಿ. ಮತ್ತು ರಾಗಿ ಮುದ್ದೆ ಸಾಂಬಾರು ಇಲ್ಲಿ ಇದೆಲ್ಲ ಮಾಡಿ ಕಲಿತ್ರೂ ನಾನು, ನಮ್ಮ ಮನೆಯೊಳಗೆ ಯಾರೂ ರಾಗಿ ಮುದ್ದೆ ಇದುವರೆಗೂ ಇಷ್ಟಪಟ್ಟು ಯಾರು ತಿನ್ನೋದೇ ಇಲ್ಲ. ನಾನು ಫೋರ್ಸ್ ಮಾಡಿ ಯಾವಾಗ ಯಾವಾಗಾದರೂ ವಾರದಾಗ 2 ಸಾರಿ ಅದು ಮಾಡ್ತಿರ್ತೇನೆ. ಯಾಕಂದರೆ ಒಳ್ಳೇದ್ರಿ ರಾಗಿ ಮುದ್ದೆ, ಕ್ಯಾಲ್ಶಿಯಂ ಇರ್ತೈತಿ, ಮಕ್ಕಳಿಗೆ ಆಗಲಿ ನಮಗಾಗಲಿ ಭಾಳ ಚಲೋ. ಹಂಗಾಗಿ ಮಾಡಿಕೊಡ್ತಿರ್ತೇನೆ. ಸೊ ಮಧ್ಯಾಹ್ನದ ಊಟಕ್ಕೆ ಅಕ್ಕಿ ರೊಟ್ಟಿ ಬದನೇಕಾಯಿ ಹಿಂಗೆ ರೆಡಿ ಆಯಿತು. ಜೊತೆಗೆ ರಜನಿ ಕೂಡ ಜಸ್ಟ್ ಬಂದರು, ಅವ್ರು ಬರೋ ಅಷ್ಟೊತ್ತಿಗೆ 3 ಗಂಟೆ ಆಗಿತ್ತು. ಚೆನ್ನಾಗಿ ಬರ್ತಾ ಇದೆ ನೋಡಿ, ತೆಳ್ಳಗೆ ತೆಳ್ಳಗೆ ಅಂದರೆ ನನಗಿಂತ ಚೆನ್ನಾಗಿ ಮಾಡ್ತಾ ಇದ್ದೀರಾ. ಚೆನ್ನಾಗಿ ನಾನು ಅರ್ಜೆಂಟಲ್ಲಿ ತಟ್ಟಿ ತಟ್ಟಿ ಕೊಡ್ತಾ ಇದ್ದೆ. ನಿಮಗೆ ಆ ಥರ ಮಂದಕ್ಕಿದ್ರೆ ತಿನ್ನಕ್ಕೆ ಬೇಜ. ಹೌದು ಹೌದು, ನನಗೆ ಇಷ್ಟ ಆಗಲ್ಲ ಮಂದ. ಒಬ್ಬಿಟ್ಟು ಹಿಂಗೆ ಇರಬೇಕು, ಚೆನ್ನಾಗಿ ತೆಳ್ಳಗಿರಬೇಕು. ತುಪ್ಪ ಬೇಕಾ? ತುಪ್ಪ ಬೇಕಮ್ಮ. ಚಟ್ನಿ ಬೇಕಾ? ರೊಟ್ಟಿ ಬೇಕಾ? ಏನ್ ಬೇಕು? ಕೈ ತೊಳಿಸ್ತೀನಿ. ಕೈ ತೊಳಿಸ್ಲಾ? ಕೈ ತೊಳಿಸ್ಬೇಕಂತ ಕೈ ಮಾಡ್ತಿದ್ದಾನೆ ನೋಡಿ, ಅಲ್ಲಿ ಟ್ಯಾಪ್ ಹತ್ರ ಕೈ ಮಾಡ್ತಿದ್ದಾನೆ. ಏನಮ್ಮ ಆ ಸಿಂಕ್ ಹತ್ರ ಆಗುತ್ತೆ ಬೇಕಾದ್ರೆ ಅಲ್ಲಿ ಹೋಗಿ ವೈಟ್ ಸಿಂಕ್. ಎಲ್ಲ ಅರ್ಥ ಆಗುತ್ತೆ. ಹಂಗೆ ರಜನಿ ಮನೆಯವರು ಡಾಕ್ಟರ್ ಅಲ್ಲ, ಹಂಗಾಗಿ ಅವರು ಎಮರ್ಜೆನ್ಸಿ ಕೇಸ್ ಅಂಥೇಳಿ ಹಾಸ್ಪಿಟ್ಲ್ ಹೋಗಿದ್ದರು. ಅವ್ರು ಬರೋ ಅಷ್ಟೊತ್ತಿಗೆ ಮಕ್ಕಳಿಗೆಲ್ಲ ಕೊಟ್ಟಿದ್ದೆ, ಮತ್ತು ನಮ್ಮ ಮನೆಯವ್ರು ಕೂಡ ಹಸು ತಡ್ಕೊಳ್ಳೋಂಗಿಲ್ಲ, ಅವರು ಊಟ ಮಾಡುತ್ತಿದ್ರು. ಅದಾದಮೇಲೆ ಫೇಣಿ ಸ್ವೀಟ್ ನೋಡಿರಿ ರೆಡಿ ಮಾಡಿ ಇಡಾಕತ್ತಿದ್ವಿ. ಇದಕ್ಕೆ ಬಾದಾಮ್ ಪೌಡ್ರ್ ಇದೇ ಥರ ಪೌಡ್ರ್ ಹಾಕೊಂಡೆ ತಿನ್ನೋದಲ್ಲ, ಇದನ್ನ ಮಿಕ್ಸ್ ಮಾಡ್ಬಿಡ್ಬೋದು ಹಾಲಿಗೆ ಬೇಕಾದ್ರೆ. ಹಾಂ ಹಾಂ, ಹಂಗೂ ಮಾಡ್ಬೋದು, ಹಿಂಗೂ ಮಾಡ್ಬೋದು. ಹಾಕಿ ಇನ್ನೊಂಚೂರು ಸಪ್ಪೆ ಸಪ್ಪೆ ಆಗುತ್ತೆ. ಇವ್ರಿಗೆ ಮಜಾ ಅನಿಸ್ಬಿಟ್ಟಿದೆ. ಅದು ಕಾತ್ವಿಕ್ ಸಾಕು, ಹಾಲು ಕೊಡ್ತೀನಿ ತಡೀರಿ. ಬೇಕಾದ್ರೆ ಬೇರೆ ಬಟ್ಟೆ ಇದೆ ಕೊಡ್ಲಾ, ಫ್ರೆಶ್ ಬಟ್ಟೆ ಇಲ್ಲದೆ ಇಲ್ಲದೆ ಕೊಡ್ತೀನಿ. ಅಷ್ಟೇ ಏನೋ ಮತ್ತೆ ಕೈ ಮಾಡ್ತಾ ಇದ್ದಾನೆ ಬಿಸಿ ಹಾಲು. ಹಾಲು ಅವನಿಗೂ ಹಾಕ್ಬೇಕಂತ ಅವನಿಗೆ ಇಷ್ಟ ಇಲ್ಲ. ಯೋಗೇಶ್ಗೆ ಇಷ್ಟ ಇಲ್ಲ, ಕೆನೆ ಬಿದ್ದು ಬಿಡ್ತು ಅದಕ್ಕೆ ತರ್ತೆ. ನೀವು ಡೈಲಿ ಎಷ್ಟು 2 ಲೀಟರ್ ಹಾಲು ಬೇಕಾ ನಿಮಗೆ? ಬೇಕಾಗುತ್ತೆ ಸ್ವಾಮಿ, 2 ಲೀಟರ್ ಬಿಸಿ ಇದೆ ಕಣೋ ಹಾಲು. ಈ ಬಟ್ಟೆ ಹಂಗೆ ನಂದು ರಜನಿದು ಅವ್ರ ಮನೆಯವ್ರದ್ದು ಎಲ್ಲ ಊಟ ಆಯಿತು. ಜಸ್ಟು ಲಾಸ್ಟಿಗೆ ಸ್ವೀಟ್ ತಿನ್ನಬೇಕು ಅಂಥೇಳಿ
ರೆಡಿ ಮಾಡಿ ಇಡಾತಿದ್ರು ರಜನಿ. ಇವ್ರು ಬೈತಾ ಇರ್ತಾರೆ ಬ್ಯಾಕ್ಗ್ರೌಂಡ್ ಅದು ತೆಗಿಬೇಡ, ಇದು ವೀಡಿಯೋ ಮಾಡಬೇಡ ಅಂತ ಮಾಡೋದು ಮಾಡ್ತಾ ಇರ್ತೀನಿ. ಅವ್ರು ಬೈತಾ ಹಂಗೆ ತಿನ್ಸ್ತೀನಿ ಬಿಡು. ಅವಳಿಗೂ ಒಂದು ಹಾಕಿ. ಬೇಡ ಬೇಡ ತಿನ್ಸ್ಲ, ಅವಳಿಗಿಷ್ಟ. ಅಯ್ಯ ಉಪ್ಪಿನಕಾಯಿ ಸಾಕು, ಉಪ್ಪಿನಕಾಯಿನೂ ಹಾಕಕ್ ಬರ್ತಾ ಮ್ಯಾಮ್. ನನ್ನ ಫೇವ್ರೇಟ್. ನೀವು ಪ್ರೆಗ್ನೆಂಟ್ ಇದ್ದ ಇದನ್ನ ತರಿಸಿದ್ದಲ್ಲ ಏನಮ್ಮ ಇದು ಬೇಕಮ್ಮ ಇದು. ಇಲ್ಲ ಜಾಸ್ತಿ ಏನೊಂಚು ಟೇಸ್ಟ್ ನೋಡಿ ಹೆಂಗಿದೆ. ಬಿದ್ದೋಗ್ಬಿಡುತ್ತೆ ಬಿಡು, ನಾನು ಕಟ್ ಮಾಡ್ತೀನಿ. ಸಂಜೆ 6:30 ಆಗಕ್ಕೆ ಬಂದಿತ್ತು. ರಜನಿ ಕೂಡ ಅವ್ರ ಮನೆಗೆ ಹೊಂಟಿದ್ರು, ಮತ್ತು ಅವ್ರ ಮನೆಯವರು ಮಕ್ಕಳು ಎಲ್ಲ ಮನೆಯೊಳಗೇ ಅದಾರೆ. ಇನ್ನೂ ಹಾಲ್ದಾಗ ನಮ್ಮ ಮನೆಯವ್ರ ಜೊತೆ ಮಾತಾಡತ್ತಿದ್ರು. ಮನೆಗೆ ಹೋಗಿ ದೀಪ ಹಚ್ಚಬೇಕು ಅಂತ ಅವ್ರು ಮುಂದೆ ಹೊಂಟಿದ್ರು. ಹಂಗೆ ಮನೆಗೆ ಯಾವುದೋ ಹೆಣ್ಮಕ್ಳು ಬಂದರೂ ಕುಂಕುಮ ಕೊಡ್ದಾಗ ಕಳಿಸ್ಬಾರ್ದು ರೀ, ಅದು ಸಂಜೆ ಹೊತ್ತಂತೂ ಕಳಿಸ್ಲೇಬಾರ್ದು. ಹಾಗಾಗಿ ಅದೊಂದು ಪದ್ಧತಿ ಇಟ್ಕೊಂಡೇನೆ ನಾನು. ಇಷ್ಟು ಒಂದಿತ್ತು, ಇನ್ನು ಆಗೂ ಹಳೆಗೂ ಇರ್ಬೇಕು ನೋಡ್ರಿ. ಇವತ್ತು ಸಂಡೆ ಹೆಂಗೆ ಹೋಯ್ತಂತ ಗೊತ್ತಾಗಲಿಲ್ಲ. ರಜನಿ ಮತ್ತು ಅವ್ರ ಫ್ಯಾಮಿಲಿ ಎಲ್ಲ ಬಂದಿದ್ದಕ್ಕೆ, ಇಲ್ಲಾಂದರೆ ನಾವೇ ಕೂತ್ಕೊಳ್ಳೋದು, ನಾವೇ ತಿನ್ನೋದು, ಅಡುಗೆ ಮಾಡೋದು, ಇಷ್ಟು ಬಿಟ್ಟರೆ ಇನ್ನೇನು ಬೇರೆನೇ ಇಲ್ವಲ್ಲ ಅಂತ ಅನಿಸ್ತೈತೆ ಒಂದೊಂದು ಸಾರಿ. ಅದು ಬೇರೆ ಇಲ್ಲಿ ಯಾರೂ ಇಲ್ವಲ್ರಿ, ನಮ್ಮ ರಿಲೇಟಿವ್ ಅಂತೂ ತಗೊಳ್ಳಿ. ನಮ್ಮ ಕಡೆ ಕೊಡೋ ಥರ ಕೊಡ್ತೀನಿ ನಾನೇ ಕುಂಕುಮ. ನಾವೆಲ್ಲ ಹಿಂಗೆ ನಾವೇ ಕೊಡೋದು, ಅದೇ ನೀವೇ ಇಡೋದಲ್ವಾ. ಮೂಗುಟ್ಟಿಗೆ ಮಂಗಳಕ್ಕೆ ಮತ್ತೆ ಬಳೆಗೆ ಬಳೆಗೆ ಮತ್ತೆ ಲಾಸ್ಟ್ ಕಡೆ ಇಲ್ಲೆಲ್ಲ ಕೊಟ್ಟು ಕೊಟ್ಟು ಈ ಥರ ಅಭ್ಯಾಸ ಆಗ್ತದೆ. ಇಲ್ಲ ಆಯ್ತು, ಅದು ಏನು ಮಾಡ್ತಾರೆ ಅದನ್ನು ಮಾಡಲೇಬೇಕು. ಅದು ಮತ್ತೆ ಇದಮ್ಮ ಹೌದು, ಕೊಟ್ಟು ಸಿಗಲ್ಲ ಸಿಗಲ್ಲ. ಹ್ಞೂ, ಅದನ್ನು ನೋಡಿ ಮಾತೇಳಿ ಕಣ್ಣು ತಪ್ಪಿಸ್ಬಿಟ್ಟು ಹೋಗ್ಬೇಕಲ್ಲ. ಬ್ಯಾಕ್ ಕೊಡಿ ಸಮ, ಖುಷಿ ಆಯಿತು ಏನೋ ಒಂಥರ, ಎಲ್ಲೋ ಒಂದು ಹುಡುಗ ಬಂದಂಗಾಯ್ತು. ನಾನು ಪಾಪ ನಾನಿವತ್ತು ಬೇಗ ಬರಬೇಕಾಗಿತ್ತು ನಿಮ್ಗೆ. ತೊಂದರೆ ಪರವಾಗಿಲ್ಲ, ಆರಾಮಾಗಿ ಮಾಡಿದೆ. ಎಲ್ಲ ಬಂದಿದ್ದಿದ್ರೆ ಈ ಮನುಷ್ಯರು ಮಕ್ಕಳೆಲ್ಲ ಇದ್ದಾರೆ, ದೋಸೆ ನೈಟ್ ಮಾಡ್ತೀನಿ. ಬೈ ಬೈ ಬೈ. ಹಂಗೆ ಅದಾದಮೇಲೆ ಮೊನ್ನೆ ದೀಪಾವಳಿಗೆ ಏನು ತಂದಿತ್ತಲ್ರಿ ಅವೆಲ್ಲ ಪಟಾಕಿ ಹಂಗೆ ಉಳಿದಿದ್ವು, ಹಂಗಾಗಿ ಹಚ್ಚಾತಿದ್ವು. ಇದು ಮಸ್ತ್ ಹೊತ್ತು ನೋಡಿ. ಅದಾದಮೇಲೆ ನೋಡ್ರಿ ಈಗ 7 ಗಂಟೆ, ನಾನು ಎಲ್ಲ ಪಾತ್ರೆಗಳ ತೋದಿಡತ್ತಿದ್ನಿ. ಮತ್ತು ರಜನಿ ಎಲ್ಲ ಬಂದಿದ್ರಲ್ಲ, ಅವ್ರ ಜೊತೆ ಮಾತಾಡ್ತಾ ಕೂತ್ಕೊಂಡೇ ಬಿಟ್ನಿ. ಈ ಕಿಚನ್ ಹೆಂಗಿತ್ತಲ್ಲ ಹಂಗೆ ಇತ್ತು, ಅಡುಗೆ ಎಲ್ಲ ಆದಮೇಲೆ ಊಟ ಆದಮೇಲೆ ಎಲ್ಲ ಅಲ್ಲಲ್ಲೇ ಇಟ್ಟು ಬರೀ ಮಾತು ಹರಟೆ ಇದರೊಳಗೆ ಹೋಗ್ಬಿಡ್ತು. ಹಾಗಾಗಿ ನಾಳೆ ಸೋಮವಾರ ಆಗಿರೋದ್ರಿಂದ ಎಲ್ಲ ಮುಂದಿನೂ ನೋಡಬೇಕು. ನಾಳೆ ಚಿಂಟುಂದು ಸ್ಕೂಲು ಇರೋದರಿಂದ ಯೂನಿಫಾರ್ಮ್ ಇಸ್ತ್ರಿ ಮಾಡಬೇಕು, ಬುಕ್ಸ್ ಎಲ್ಲ ರೆಡಿ ಮಾಡಬೇಕು. ಹಾಗಾಗಿ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡತ್ತೇನೆ. ಐ ಹೋಪ್ ನಿಮ್ಮೆಲ್ರಿಗೂ ಇವತ್ತಿನ ವ್ಲಾಗ್ ಇಷ್ಟ ಆಗೈತೆ ಅಂತ ಭಾವಿಸ್ತೇನೆ. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಮತ್ತು ಸಿಗೋಣ ಮತ್ತೊಂದು ಹೊಸ ವ್ಲಾಗ್ ಜೊತೆ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ, ಥ್ಯಾಂಕ್ ಯು, ಧನ್ಯವಾದ.